ಓಕೆ, ಇವತ್ತು ನಿಮಗೆ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಓವರಾಲ್ 1.5 kg ನಾನು ಕಬಾಬ್ ತೊಗೊಂಡಿದ್ದೀನಿ. 1.5 kg ಲಗ್ ಪೀಸು ಇದೆ. ಸೊ ಆಮೇಲೆ ಲಾಲಿಪಾಪ್ಸು ಇದೆ, ಆಮೇಲೆ ರೆಗ್ಯುಲರ್ ಚಿಕನ್ಸ್ ಕೂಡ ಇದರಲ್ಲಿದೆ. ಸೊ ಎಲ್ಲ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಮುಡ್ಕೊಬೇಕು. ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ಹೇಳಿದ್ರೆ, ಒಂದು 4 spoon ಅಷ್ಟು ಆಗೋಷ್ಟು ಮೊಸರು ಇದೆ, ಮತ್ತು ಒಂದು ನಿಂಬೆಹಣ್ಣು ರಸ ಇದೆ, ಒಂದು ನಿಂಬೆಹಣ್ಣು, ಒಂದು 4 spoon ಅಷ್ಟು ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಆ್ಯಂಡ್ ಇದೊಂದು 3 spoon ಅಷ್ಟು ಕಾರ್ನ್ಫ್ಲವರ್ ಇದೆ. ಇಲ್ಲಿ ಒಂದು 2 2.5 spoon ಖಾರ ಇದೆ, ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಖಾರನ ಯೂಸ್ ಮಾಡ್ಕೊಬೋದು. ಸೊ ಕಬಾಬ್ ಪೌಡ್ರಿಗೆ, ಕಬಾಬ್ ಮಾಡೋದಕ್ಕೆ ಕಬಾಬ್ ಪೌಡ್ರ್ ಇದೆ. ಸೊ ಇದು ಬಂದು 120 gram ಕಬಾಬ್ ಪೌಡ್ರ್ ಇದೆ. ಸೊ ಇದಕ್ಕೆ 2 ಮೊಟ್ಟೆ ಸಾಕಾಗುತ್ತೆ. ಇಲ್ಲಿದ್ದೀರಾ, ಇಷ್ಟು ಬೇಕಾಗಿರೋ ಸಾಮಗ್ರಿಗಳು. ಇದನ್ನೆಲ್ಲ ಫಸ್ಟು ನಾವು ಅರೇಂಜ್ ಮಾಡಿಕೊಂಡು ಈಗ ಒಂದೊಂದೇ ಮಾಡೋದನ್ನ ತೋರಿಸ್ತಾ ಹೋಗ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಒಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋ ಒಂದು ಇದಕ್ಕೆ ಫಸ್ಟು ಏನು ಮಾಡೋಣ ಅಂತ ಹೇಳಿದ್ರೆ, ನಿಂಬೆಹಣ್ಣನ್ನು ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟ್ ನಾನು ಈಗ ನಿಂಬೆಹಣ್ಣು ಹಾಕಿದ್ದೀನಿ, ಈಗ ಮೊಸರಾಕೋಣ ಪೂರ್ತಿ. 3 spoon ಅಥವಾ 3 spoon ಸಾಕಾಗುತ್ತೆ ಪೂರ್ತಿ. ಇದು ಮೊಸರು ತಗೊಳ್ಳೋಣ, ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೂಡ ಪೇಸ್ಟ್ ಕೂಡ ಆ್ಯಡ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಕಾರ್ನ್ಫ್ಲವರ್ ಇದೆ. ಖಾರದ ಪುಡಿ ಇದೆ. ಖಾರದ ಪುಡಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು. ನಂತರ ಕಬಾಬ್ ಪೌಡ್ರ್ ಇದೆ. ಕಬಾಬ್ ಪೌಡ್ರು ನೋಡಿಕೊಂಡು ಫಿಕ್ಸ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊತೀನಿ, ಈಗ ಇನ್ನು ಸ್ವಲ್ಪ ನೋಡಿಕೊಂಡು ಆಡ್ ಮಾಡ್ಕೊತೀನಿ. ಆಮೇಲೆ ಮೊಟ್ಟೆ ಇದೆ, ಮೊಟ್ಟೆನ 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. 1.5 kg 2 ಮೊಟ್ಟೆ ಸಾಕಾಗುತ್ತೆ. ಓಕೆ, ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ, ಎಲ್ಲ ಹಾಕಿದ್ದೀನಿ ಇದಕ್ಕೆ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಓಕೆ, ಈಗ ನೋಡಿ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ, ಪೂರ್ತಿ ಎಲ್ಲ ಕಂಪ್ಲೀಟ್ ಮಿಕ್ಸ್ ಆಗಿದೆ. ಸೊ ಎಲ್ಲ ರೆಡ್ ಡಿಶ್ ಆಗಿ ನೀಟಾಗಿ ಬಂದಿದ್ದಿಲ್ಲ, ಈಗೆಲ್ಲ ಕಂಪ್ಲೀಟ್ ಆಗಿದೆ. ಅದಕ್ಕೆ ಮಸಾಲ ನೀಟಾಗಿ ಇಡಬೇಕು. ಈಗ ಮಿನಿಮಮ್ ಅಂದರೆ ಒಂದು 1/2 hour ಸ್ವಲ್ಪ ಊರಕ್ಕೆ ಬಿಟ್ಟರೆ ಅದು ನೀಟಾಗಿ ಮಸಾಲ ಎಲ್ಲ ಅದಕ್ಕೆ ಗಟ್ಟಿಯಾಗಿ ಇಟ್ಕೊಳುತ್ತೆ. ಸೊ ನೆಕ್ಸ್ಟ್ ಆಮೇಲೆ ಡಿ ಫ್ರೈ ಮಾಡ್ಕೊಬೋದು. ಕಂಪ್ಲೀಟಾಗಿ ರೋಸ್ಟ್ ಆಗುತ್ತೆ, ತಿನ್ನೋದಕ್ಕೂ ಸ್ಪೈಸಿ ಆಗಿರುತ್ತೆ. ಸೊ ಅದಕ್ಕೆ ಒಂದು 1/2 hour ಆದರೂ ಅದಕ್ಕೆ ಊರಕ್ಕೆ ಬಿಟ್ಟರೆ ಮಸಾಲನ ಗಟ್ಟಿಗೆ ಹಿಡಿಯುತ್ತೆ. ನೋಡೋಣ, ಒಂದು 1/2 hour ಬಿಟ್ಟಾದಮೇಲೆ ಅದನ್ನ ಮತ್ತೆ ಫ್ರೈ ಮಾಡೋಣ. ಓಕೆ, ಈಗ
ಓಕೆ, ಈಗ ಎಲ್ಲ ಪೂರ್ತಿ ಕಬಾಬ್ ಎಲ್ಲ ಪೂರ್ತಿ ರೆಡಿ ಇದೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಊರಿದೆ ನೋಡಿ, ಕಾಣ್ತಾ ಇದೆಯಲ್ಲ. ಇದನ್ನು ಹಾಫ್ ಆ್ಯನ್ ಅವರು ಅಥವಾ ಒಂದು 20 ಮಿನಿಟ್ಸ್ ಆದರೂ ಫ್ರಿಡ್ಜಲ್ಲಿ ಇಟ್ಟರೆ ಆದಷ್ಟು ಬೇಗ ಜಲ್ದಿ ಇದು ಉಪ್ಪು ಖಾರ ಜಲ್ದಿ ಹಿಡಿಯುತ್ತೆ ಇದಕ್ಕೆ. ಸೊ ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅಲ್ಲಿ, ನೋಡ್ತಾ ಇರ್ಬೋದು ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಒಂದು ಮೀಡಿಯಮ್ ಹಂತದಲ್ಲಿ. ಸೊ ಈಗ ಇದಕ್ಕೆ ಬಿಡೋಣ, ಸ್ಟಾರ್ಟ್ ಮಾಡೋಣ. ಉರಿನ ಒಂದು ಮೀಡಿಯಮ್ ಲೆವೆಲಲ್ಲಿ ಮಾಡ್ಕೊಬೇಕು, ಇಲ್ಲ ತುಂಬ ಸೀದೋಗ್ಬಿಡುತ್ತೆ, ಜಲ್ದಿ ನೀಟಾಗಿ ಬೇಯೋದಿಲ್ಲ. ಓಕೆ, ಈಗ ಹಾಕಿದ್ದೀನಿ, ಇದು ಪೂರ್ತಿ ಕಂಪ್ಲೀಟಾಗಿ ಬೆಂದ ಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಓಕೆ ಫ್ರೆಂಡ್ಸ್, ಈಗ ಮಾಡಿರೋ ಕಬಾಬ್ ಎಲ್ಲ ರೆಡಿ ಇದೆ. ಸೊ ಮಾಡಿರೋ ಹೇಗಿದೆ ಅಂತ ನೋಡಿ ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.